ಹಾಯ್, ಸೆಕೆಂಡ್ ಪಿ ಯು ಸಿ ಪ್ರಿಪೇರೇಟರಿ ಎಕ್ಸಾಮ್ಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಪ್ರಿಪೇರೇಟರಿ ಎಕ್ಸಾಮ್ನಲ್ಲಿ ಫೇಲ್ ಆದರೆ ಹಾಲ್ ಟಿಕೆಟ್ ಕೊಡ್ತಾರಾ ಅಥವಾ ಇಲ್ವಾ? ನಂತರ ಪ್ರಿಪೇರೇಟರಿ ಎಕ್ಸಾಮ್ನಲ್ಲಿ ಕೇಳಿರುವಂತಹ ಎಷ್ಟು ಮಾರ್ಕ್ಸ್ನ ಕ್ವಶನ್ಸ್ ಫೈನಲ್ ಎಕ್ಸಾಮ್ನಲ್ಲಿ ರಿಪೀಟ್ ಆಗುತ್ತೆ? ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರು, ಅವುಗಳಿಗೆ ಉತ್ತರವನ್ನು ನಾವು ಒಂದೊಂದಾಗಿ ಈ ವಿಡಿಯೋ ತಿಳ್ಕೊಳ್ತಾ ಹೋಗ್ತಾ ಇದ್ದೇವೆ. ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ, ತಪ್ಪದೆ ಲೈಕ್ ಮಾಡಿ. ಸರಿ, ಈಗ ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋದಾದರೆ ವಿದ್ಯಾರ್ಥಿಗಳ ಮೊದಲನೇ ಪ್ರಶ್ನೆ, ಪ್ರಿಪೇರೇಟರಿ ಎಕ್ಸಾಮ್ನ ಮಾರ್ಕ್ಸನ್ನು ಸೆಕೆಂಡ್ ಪಿ ಯು ಸಿ ಫೈನಲ್ ಎಕ್ಸಾಮ್ನ ರಿಸಲ್ಟನ್ನು ನೀಡುವಲ್ಲಿ ಕನ್ಸಿಡರ್ ಮಾಡ್ತಾರಾ ಅಥವಾ ಇಲ್ವಾ ಅಂತ. ಇದಕ್ಕೆ ಉತ್ತರವನ್ನು ತಿಳ್ಕೊಳ್ಳೋದಾದರೆ ಸೆಕೆಂಡ್ ಪಿ ಯು ಸಿ ಪ್ರಿಪೇರೇಟರಿ ಎಕ್ಸಾಮ್ ಏನಿದೆ ಅದರ ಮಾರ್ಕ್ಸನ್ನು ಸೆಕೆಂಡ್ ಪಿ ಯು ಸಿ ಫೈನಲ್ ಎಕ್ಸಾಮ್ನ ನಂತರ ಇನ್ನು ರಿಸಲ್ಟನ್ನು ನೀಡಿದ್ದಾರೆ ಅದನ್ನು ನೀಡುವಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ನೀವು ಫೈನಲ್ ಎಕ್ಸಾಮ್ನಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ದೀರಾ ಅದನ್ನಷ್ಟೇ ಕನ್ಸಿಡರ್ ಮಾಡಿ ಸೆಕೆಂಡ್ ಪಿ ಯು ಸಿ ಫೈನಲ್ ಎಕ್ಸಾಮ್ನ ರಿಸಲ್ಟನ್ನು ನೀಡ್ತಾರೆ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋಕ್ಕಿಂತ ಮೊದಲು ಮತ್ತೆ ಏನಾದರೂ ಡೌಟ್ಸ್ ಇದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ, ಅವುಗಳಿಗೆ ಉತ್ತರವನ್ನು ನಿಮಗೆ ತಿಳಿಸೋ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೇವೆ. ಸರಿ, ಈಗ ಮುಂದಿನ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಸೆಕೆಂಡ್ ಪಿ ಯು ಸಿ ಪ್ರಿಪೇರೇಟರಿ ಎಕ್ಸಾಮ್ನಲ್ಲಿ ಫೇಲ್ ಆದರೆ ಹಾಲ್ ಟಿಕೆಟನ್ನು ಕೊಡ್ತಾರಾ ಅಥವಾ ಇಲ್ವಾ ಅಂತ. ಈ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋದಾದರೆ, ಈ ಒಂದು ಸೆಕೆಂಡ್ ಪಿ ಯು ಸಿ ಪ್ರಿಪ್ರೇಟರಿ ಎಕ್ಸಾಮನ್ನು ನಡೆಸೋದು ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ಫೈನಲ್ ಎಕ್ಸಾಮ್ ಏನಿದೆ ಅದಕ್ಕೆ ಆನ್ಸರ್ ಬರೆಯೋದಕ್ಕೆ ಪ್ರಿಪೇರ್ ಆಗಲಿ ಅಂತ. ಈಗ ಯಾವುದೋ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಒಂದು ಅಥವಾ ಎರಡು ವಿಷಯದಲ್ಲಿ ಫೇಲ್ ಆಗಿದ್ದಾರೆ ಅಥವಾ ಅದಕ್ಕಿಂತ ಹೆಚ್ಚಿನ ವಿಷಯಗಳಲ್ಲಿ ಫೇಲ್ ಆಗಿದ್ದಾರೆ, ಅಂಥ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಫೈನಲ್ ಎಕ್ಸಾಮನ್ನು ಬರೆಯೋದಕ್ಕೆ ಹಾಲ್ ಟಿಕೆಟ್ ಅಂದರೆ ಪ್ರವೇಶ ಪತ್ರವನ್ನು ಕೊಡ್ತಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಈಗ ಯಾವುದೋ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಇದ್ದಾರೆ, ಅವರು ಕ್ಲಾಸಸ್ಸನ್ನು ಅಟೆಂಡ್ ಆಗಿಲ್ಲ, ಅಂದರೆ ತುಂಬ ಅಬ್ಸೆಂಟ್ ಇರ್ತಾ ಇದ್ರು, ಅಟೆಂಡೆನ್ಸ್ ಶಾರ್ಟೇಜ್ ಇದೆ ಮತ್ತು ಎಕ್ಸಾಮಲ್ಲೂ ಕೂಡ ಸರಿಯಾಗಿ ಪರ್ಫಾರ್ಮೆನ್ಸನ್ನು ಮಾಡಿಲ್ಲ, ಅಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟನ್ನು ಕೊಡದೆ ಇರಬಹುದು. ಆದರೆ ಯಾವುದೋ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಕ್ಲಾಸ್ ಎಲ್ಲ ಅಟೆಂಡ್ ಆಗ್ತಾಯಿದ್ರು, ರೆಗ್ಯುಲರ್ ಸ್ಟೂಡೆಂಟ್, ಆದರೆ ಒಂದು ಅಥವಾ ಎರಡು ವಿಷಯದಲ್ಲಿ ಫೇಲ್ ಆಗಿದ್ದಾರೆ, ಅಂಥ ಸಂದರ್ಭದಲ್ಲಿ ಅವರಿಗೆ ಹಾಲ್ ಟಿಕೆಟನ್ನು ಕೊಡ್ತಾರೆ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಈಗ ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಈ ಒಂದು ಪ್ರಿಪ್ರೇಟರಿ ಎಕ್ಸಾಮ್ನ ಕ್ವಶನ್ ಪೇಪರ್ ಏನಿತ್ತು, ಅದರಲ್ಲಿ ಇರುವಂತಹ ಎಷ್ಟು ಮಾರ್ಕ್ಸ್ನ ಕ್ವಶನ್ಸ್ ಸೆಕೆಂಡ್ ಪಿ ಯು ಸಿ ಫೈನಲ್ ಎಕ್ಸಾಮ್ನಲ್ಲಿ ರಿಪೀಟ್ ಆಗತ್ತೆ ಅಂತ. ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದರೆ, ಸೆಕೆಂಡ್ ಪಿ ಯು ಸಿ ಪ್ರಿಪ್ರೇಟರಿ ಎಕ್ಸಾಮ್ನ ಕ್ವಶನ್ ಪೇಪರ್ ಏನಿರುತ್ತೆ ಅದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಇರುತ್ತೆ. ಈಗ ಎಕ್ಸಾಂಪಲ್ಗೆ ಧಾರವಾಡ ಡಿಸ್ಟಿಕ್ನಲ್ಲಿ ಒಂದು ಪರ್ಟಿಕ್ಯುಲರ್ ವಿಷಯದ ಕ್ವಶನ್ ಪೇಪರ್ ಏನಿತ್ತು, ಫಾರ್ ಎಕ್ಸಾಂಪಲ್ ಈಗ ಕನ್ನಡ ವಿಷಯದ ಕ್ವಶನ್ ಪೇಪರ್ ಏನಿತ್ತು, ಅದೇ ರೀತಿ ಕ್ವಶನ್ ಪೇಪರ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರೋದಿಲ್ಲ, ಬೇರೆ ಕ್ವಶನ್ ಪೇಪರ್ ಇರುತ್ತೆ. ಇದೇ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದೇ ವಿಷಯದ ಕ್ವಶನ್ ಪೇಪರ್ ಬೇರೆ ಬೇರೆ ಇರುತ್ತೆ. ಹಾಗಾದರೆ ಏನಾಗ್ಬೋದು, ಒಂದು ಪರ್ಟಿಕ್ಯುಲರ್ ಜಿಲ್ಲೆಯ ಕ್ವಶನ್ ಪೇಪರ್ ಏನಿತ್ತು, ಹಿಸ್ಟ್ರಿ ಕ್ವಶನ್ ಪೇಪರ್ ಏನಿತ್ತು ಅಥವಾ ಫಿಸಿಕ್ಸ್ ಕ್ವಶನ್ ಪೇಪರ್ ಏನಿತ್ತು, ಅದರಲ್ಲಿ ಇರುವಂತಹ ಕ್ವಶನ್ಸ್ ಜಾಸ್ತಿ ಮಾರ್ಕ್ಸ್ನ ರಿಪೀಟ್ ಆಗಬಹುದು. ಮತ್ತೊಂದು ಜಿಲ್ಲೆಯ ಕ್ವಶನ್ ಪೇಪರ್ ಏನಿತ್ತು, ಬೇರೆ ಜಿಲ್ಲೆಯ ಕ್ವಶನ್ ಪೇಪರ್, ಅದರಲ್ಲಿ ಅದೇ ಫಿಸಿಕ್ಸ್ ಸಬ್ಜೆಕ್ಟ್ನ ಅಥವಾ ಹಿಸ್ಟ್ರಿ ಸಬ್ಜೆಕ್ಟ್ನ ಕ್ವಶನ್ ಪೇಪರ್ನಿಂದ ಕಡಿಮೆ ಮಾರ್ಕ್ಸ್ನ ಕ್ವಶನ್ಸ್ ಫೈನಲ್ ಎಕ್ಸಾಮ್ನಲ್ಲಿ ರಿಪೀಟ್ ಆಗಬಹುದು. ಎಕ್ಸಾಮ್ ಚೆನ್ನಾಗಾಗತ್ತೆ, ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ವಿಡಿಯೋ ಪೂರ್ತಿಗಾಗಿ ಎಲ್ರಿಗೂ ಧನ್ಯವಾದ. ನಿಮ್ಗೆಲ್ಲರೂ ಕೂಡ ಶೇರ್ ಮಾಡಬಹುದು, ಶೇರ್ ಮಾಡಿ. ನಂತರ ಜೈ ಹಿಂದ್, ವಂದೇ ಮಾತರಂ.